ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಈ ಕಾಂಗ್ರೆಸ್ ಪಿಟಿಎಂ ಸರ್ಕಾರ ಏನಾಗಿದೆ ಸುಮಾರು 100 ಕೋಟಿಗೂ ಮೇಲೆ ಏನು ಕಾಂಟ್ರಾಕ್ಟ್ಗಳಂತ ತಗೊಂಡಿರ್ತಕ್ಕಂತ ಕಮಿಷನ್ ಸಿಕ್ಕಿರ್ತಕ್ಕಂತವದು ಇದನ್ನೆಲ್ಲ ನೋಡಿದಾಗ ಯಾವುದೇ ಆಧಾರ ಇಲ್ಲದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 40% ಸರ್ಕಾರ ಅಂತ ಹೇಳ್ತಾಕ್ಕಂತ ಈ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇವತ್ತು 100 ಕೋಟಿ ಹಣ ಸಿಕ್ಕಿದೆ ಅದು ಯಾರ್ದು ಅಂತ ಹೇಳಿ ಅವರು ನಮಗೆ ನೋಡ್ಕೊಳ್ಳಬೇಕು ಇವತ್ತು ಅವರದೇ ಅಧಿಕಾರದಲ್ಲಿ ಗುತ್ತಿಗೆ ಸಹಕಾರ ಸಂಘದ ಅಧ್ಯಕ್ಷರು ಹಿಂದೆ ಸಿದ್ದರಾಮಯ್ಯನವರು ಹೇಳಿದಂಗೆ ಕುಣಿದ್ರು ಈಚೆ ಕಡೆ ಬಂದು ಗುತ್ತಿಗೆ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಮನೆಯಲ್ಲಿ 47 ಕೋಟಿ ಬೇರೆ ಬೇರೆ ಅವರ ಸಹಕಾರ 106 ಕೋಟಿಗಳು ಸಿಕ್ಕಿ ಇವತ್ತು ರೈತರ ಪರವಾಗಿ ದಲಿತರ ಪರವಾಗಿ ಮಹಿಳೆಯರ ಪರವಾಗಿ ಇರ್ತೀರಿ ಅಂತ ಹೇಳಿರ್ತಕ್ಕಂತ ಸರ್ಕಾರ ಇವತ್ತು ಪಿಟಿಎಂ ಸರ್ಕಾರ ಆಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ರೈತರಿಗೆ ಮಹಿಳೆಯರಿಗೆ ದಲಿತರಿಗೆ ಎಲ್ಲರಿಗೂ ಅನ್ಯಾಯ ಮಾಡಿ ಕಮಿಷನ್ ಅನ್ನು ತಗೊಂಡು 5 ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂತ ಚುನಾವಣೆಗೆ ಹಣ ಕೊಡ್ಸಂತ ಕೆಲಸ ಏನು ಈ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಇದಕ್ಕೂ ನಿಜಕ್ಕೂ ಅವರಿಗೆ ನಾಚಿಕೆ ಆಗಬೇಕು ಅವರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದೇ ಇದ್ರೆ ಮತ್ತೆ 106 ಕೋಟಿ ಹಣ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಟ್ಟು ಈ ರಾಜ್ಯದ ಜನತೆಯನ್ನ ಕ್ಷಮೆ ಕೇಳಿ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಮತ್ತಾರು ಬಂಧುಗಳ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ